ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದೇಗುಲ ದರ್ಶನಕ್ಕೆ ಸರ್ಕಾರ ಹಸಿರು ನಿಶಾನೆ. ದೇವಾಲಯಗಳಲ್ಲಿ ಶುಚಿತ್ವದ ಕೆಲಸ ಪ್ರಾರಂಭ. ಕೇಂದ್ರ ಸರ್ಕಾರದ ಆದೇಶದಿಂದ ಮತ್ತೆ ನಿರಾಸೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಲಾಕ್ಡೌನ್ನಿಂದ ಬಾಕಿಲಾಗಿದ್ದ ರಾಜ್ಯದ ದೇವಾಲಯಗಳಲ್ಲಿ ಜೂನ್ 1ರಿಂದ ಪೂಜೆ ಸೇವೆಗಳು ಮತ್ತು ಭಕ್ತರಿಗೆ ದರ್ಶನಕ್ಕೆ ಭಾಗ್ಯ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ನಗರ ಮತ್ತು ತಾಲೂಕಿನಲ್ಲಿ ಹಲವಾರು ದೇವಾಲಯಗಳಲ್ಲಿ ಭಕ್ತರಿಗೆ ದೇವರ ದರ್ಶನ ಮಾಡುವ ಮುನ್ನ ದೇವಾಲಯಗಳ ಶುಚಿತ್ವಕ್ಕೆ ಮುಂದಾಗಿದ್ದರು. ಆದರೆ ಕೇಂದ್ರದ ಗೃಹ ಸಚಿವಾಲಯ ಜೂನ್ 8ರಿಂದ ದೇವಾಲಯಗಳು ತೆರವು ಮಾಡಲು ಸೂಚಿಸಿದ್ದರಿಂದ ಆಡಳಿತ ಮಂಡಳಿಗೆ ಮತ್ತು ಭಕ್ತರಿಗೆ ನಿರಾಸೆ ಮೂಡಿಸಿದೆ. ಇತ್ತೀಚೆಗೆ ನಡೆದ ಧರ್ಮಾದಾಯ ದತ್ತಿ ಇಲಾಖೆಯ ಪ್ರಗತಿ ಪರಿಶೀಲನೆಯ ಸಭೆಯಲ್ಲಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅನುವು ಮಾಡಿಕೊಡುವ ಸಲುವಾಗಿ ತೆಗೆದುಕೊಂಡ ಈ ಮಹತ್ವದ ತೀರ್ಮಾನದ ನಂತರ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯ ಮತ್ತು ಇತರ ದೇವಾಲಯಗಳಲ್ಲಿ ಜೂನ್ 1ರಿಂದ ಪೂಜೆಗಳಿಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಕಳೆದ ಮೇ 22ರಿಂದ ಬಾಗಿಲು ಹಾಕಿದ್ದ ದೇವಾಲಯಗಳ ಬಾಗಿಲನ್ನು ತೆಗೆದು ಶುಚಿತ್ವದ ಕೆಲಸಕ್ಕೆ ಮುಂದಾಗಿದ್ದಾರೆ. ದೇವಾಲಯಗಳಲ್ಲಿ ಸಾಮಾಜಿಕ ಅಂತರ, ಶುಚಿತ್ವ ಮತ್ತು ನೈರ್ಮಲ್ಯ ಕಾಪಾಡಿಕೊಳ್ಳಲು ಸರ್ಕಾರ ಸೂಚನೆ ಮಾಡಿರುವ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಬಂದು ಹೋಗುವ ಭಕ್ತರಿಗೆ ಅಂತರ ಕಾಯ್ದುಕೊಳ್ಳಲು, ನೂಕು ನುಗ್ಗರು ಇಲ್ಲದೆ ದೇವರ ದರ್ಶನ ಮಾಡಿಕೊಂಡು ಹೋಗಲು ದೇವಾಲಯದ ಆಡಳಿತ ಮಂಡಳಿಗಳು ಆಗಲೇ ಸಿದ್ಧತೆ ಮಾಡಿಕೊಂಡಿವೆ. ನಗರದ ಪ್ರಮುಖ ದೇವಾಲಯವಾದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಜೂನ್ 1ರಿಂದ ದೇವಾಲಯವನ್ನು ತೆಗೆಯಲು ನಿಶ್ಚಯಿಸಿರುವ ಆಡಳಿತ ಮಂಡಳಿ ಶ್ರೀರಾಮ ಮಂದಿರ ದೇವಾಲಯದ ಒಳ ಮತ್ತು ಹೊರ ಆವರಣ ಹಾಗೂ ಧ್ಯಾನ ಮಂದಿರವನ್ನು ಸಂಪೂರ್ಣವಾಗಿ ಔಷಧಿ ಸಿಂಪಡಣೆ ಮಾಡಿ ಶುಚಿತ್ವಕ್ಕೆ ಮುಂದಾಗಿದ್ದಲ್ಲದೆ ಪೂಜೆ ಇಲ್ಲದೆ ಮೂಲೆಯ ಗುಂಪಾಗಿದ್ದ ಒಳಾಂಗಣದಲ್ಲಿರುವ ದೇವಾಲಯದ ವಿವಿಧ ಸಾಮಗ್ರಿಗಳ ಶುಚಿತ್ವಕ್ಕೂ ಸಹ ಮುಂದಾಗಿದ್ದಾರೆ. ಇನ್ನು ದೇವಾಲಯಕ್ಕೆ ಭಕ್ತರು ಬರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡಲು ದೇವಾಲಯದ ಉತ್ತರ ಮತ್ತು ದಕ್ಷಿಣ ಭಾಗದ ಬಾಗಿಲುಗಳನ್ನು ತೆಗೆದು ಉತ್ತರ ಬಾಗಿಲಿನಲ್ಲಿ ಪ್ರವೇಶ ಮಾಡಿ ದೇವರ ದರ್ಶನ ಮಾಡಿಕೊಂಡು ದಕ್ಷಿಣ ಬಾಗಿಲ ಮೂಲಕ ಹೊರಹೋಗುವವರೆಗೂ ಸಾಮಾಜಿಕ ಅಂತರ ಕಾಪಾಡಲು ಸಿದ್ಧತೆ ಸಹ ನಡೆಸುತ್ತಿದ್ದಾರೆ. ದೇಶದಾದ್ಯಂತ ಈಗ ಜಾರಿಯಲ್ಲಿರುವ ಲಾಕ್ಡೌನನ್ನು ಜೂನ್ 30ರವರೆಗೆ ವಿಸ್ತರಣೆ ಮಾಡಿ ಕೇಂದ್ರ ಸಚಿವಾಲಯ ಶನಿವಾರ ಸಂಜೆ ಆದೇಶ ಹೊರಡಿಸಿದೆ. 4ನೇ ಹಂತದ ಲಾಕ್ಡೌನ್ ನಾಳೆ ಮುಗಿಯುವುದರಿಂದ ಈ ಹಿನ್ನೆಲೆಯಲ್ಲಿ 5ನೇ ಹಂತದ ಲಾಕ್ಡೌನ್ ಆದೇಶವನ್ನು ಸಹ ಕೇಂದ್ರ ಸರ್ಕಾರ ಹೊರಡಿಸಿದೆ. ಮೊದಲ ಹಂತದಲ್ಲಿ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಶಾಪಿಂಗ್ ಮಾಲ್ಗಳನ್ನು ಜೂನ್ 8ರಿಂದ ತೆರೆಯಲು ಈ ಆದೇಶದಲ್ಲಿ ಅವಕಾಶ ನೀಡಲಾಗಿದೆ. ಜೂನ್ 1ರಿಂದ ದೇವಾಲಯಗಳನ್ನು ತೆರೆಯಲು ಆಡಳಿತ ಮಂಡಳಿ ಮುಂದಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಮತ್ತೆ ಜೂನ್ 8ಕ್ಕೆ ಮುಂದೂಡಿದ್ದರಿಂದ ಆಡಳಿತ ಮಂಡಳಿ ಮತ್ತು ಭಕ್ತರಿಗೆ ಸಂಪೂರ್ಣವಾಗಿ ನಿರಾಸೆಯಾಗಿದೆ.